ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಫ್ರೆಂಡ್ಸ್, ನಾವಿರುವಂತಹ ಸ್ಥಳದಲ್ಲಿ ಸರಿಯಾಗಿ ನೆಟ್ವರ್ಕ್ ಬರಲಿಲ್ಲ ಅಂದರೆ ನಾವೀಗ ಸಿಮ್ ಕಾರ್ಡನ್ನು ಯೂಸ್ ಮಾಡ್ತೀವಲ್ಲ, ನಾವು ಯೂಸ್ ಮಾಡುವಂತಹ ಸಿಮ್ ಕಾರ್ಡ್ಗೆ ಸರಿಯಾಗಿ ನೆಟ್ವರ್ಕ್ ಮತ್ತು ಡೇಟಾ ಸಿಗಲಿಲ್ಲ ಅಂದರೆ ನಾವೇನು ಮಾಡ್ತೀವಿ ಅಂದರೆ ಹೊಸ ಸಿಮ್ ಕಾರ್ಡನ್ನು ತೊಗೊಳ್ತೀವಿ, ಅಥವಾ ನಾವು ಇರುವಂತಹ ನಂಬರನ್ನು ಬೇರೆ ನೆಟ್ವರ್ಕ್ಗೆ ಜಾಯ್ನಿಂಗ್ ಆಗ್ತೀವಿ. ಸೊ ನಾವಿರುವಂತಹ ಸ್ಥಳದಲ್ಲಿ ಸರಿಯಾಗಿ ನೆಟ್ವರ್ಕ್ ಅಥವಾ ಡೇಟಾ ನಿಮಗೆ ಸಿಗಲಿಲ್ಲ ಅಂದರೆ, ಸೊ ನೀವು ಇರುವಂತಹ ನೆಟ್ವರ್ಕ್ನಿಂದ ನೀವು ಬೇರೆ ನೆಟ್ವರ್ಕ್ಗೆ ಜಾಯ್ನಿಂಗ್ ಆಗುವುದು ಹೇಗೆ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದು ನಿಮ್ಮ ನಂಬರ್ ಚೇಂಜ್ ಮಾಡದೆ ಸೊ ಬೇರೆ ನೆಟ್ವರ್ಕ್ಗೆ ಯಾವ ರೀತಿಯಾಗಿ ನಾವು ಜಾಯ್ನಿಂಗ್ ಆಗಬೇಕು, ಟ್ರಾನ್ಸ್ಫರ್ ಆಗಬೇಕಂತೇಳಿ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಹಾಗೆಯೇ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪಬ್ಲಿಕ್ ಟೆಕ್ ವರ್ಲ್ಡ್. ಫ್ರೆಂಡ್ಸ್, ನೀವು ನಿಮ್ಮ ಮೊಬೈಲ್ ನಂಬರನ್ನು ಚೇಂಜ್ ಮಾಡದೆ ಸೊ ನೀವು ಬೇರೆ ನೆಟ್ವರ್ಕ್ಗೆ ಜಾಯ್ನಿಂಗ್ ಆಗಬೇಕಂದ್ರೆ ನಿಮ್ಮ ಮೊಬೈಲ್ನಲ್ಲಿ ಇರ್ತಕ್ಕಂಥ ಅಪ್ಲಿಕೇಶನ್ ಇರುತ್ತಲ್ಲ, SMS ಅಪ್ಲಿಕೇಶನ್, ಆ ಒಂದು SMS ಅಪ್ಲಿಕೇಶನ್ನ ಓಪನ್ ಮಾಡಿ. ಫ್ರೆಂಡ್ಸ್, ನೀವು SMS ಅಪ್ಲಿಕೇಶನ್ನ ಓಪನ್ ಮಾಡಿದ ಮೇಲೆ 1900ಗೆ ನೀವು SMS ಮಾಡಬೇಕಾಗುತ್ತೆ. ಸೊ ಏನಂದರೆ, ನೀವು 1900 ಅಂತ ಟೈಪ್ ಮಾಡಿ ಒಂದು ನಂಬರನ್ನು, ಈ ಒಂದು ನಂಬರನ್ನು ಟೈಪ್ ಮಾಡಿದ ಮೇಲೆ ಕೆಳಗಡೆ ಮೆಸೇಜ್ ಟೈಪ್ ಮಾಡಬೇಕಾಗತ್ತಲ್ಲ, ಸೊ ಅಲ್ಲಿ ನೀವು ಪೋರ್ಟ್ ಅಂತ ಕ್ಯಾಪಿಟಲ್ ಅಕ್ಷರನಲ್ಲಿ ಟೈಪ್ ಮಾಡಿ. ಪೋರ್ಟ್ ಅಂತ ಟೈಪ್ ಮಾಡಿದ ಮೇಲೆ ಸ್ಪೇಸ್ ಬಿಟ್ಟು ನೀವು ಯಾವ ನಂಬರನ್ನು ಬೇರೆ ನೆಟ್ವರ್ಕ್ಗೆ ಜಾಯಿನ್ ಮಾಡಬೇಕಂತ ಅಂದ್ಕೊಂಡಿದ್ರಲ್ಲ, ಪೋರ್ಟ್ ಆಗಬೇಕಂತ ಅಂದ್ಕೊಂಡಿದ್ರಲ್ಲ, ಆ ಒಂದು ನಂಬರನ್ನು ನೀವು ಅಲ್ಲಿ ಎಂಟರ್ ಮಾಡಿ. ಸೊ ನೀವು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಕೇಳಿ. ಸೊ ನೀವಲ್ಲಿ ಪೋರ್ಟ್ ಅಂತ ಕ್ಯಾಪಿಟಲ್ ಅಕ್ಷರನಲ್ಲಿ ಟೈಪ್ ಮಾಡಿ, ಸ್ಪೇಸ್ ಬಿಟ್ಟು ನಿಮ್ಮ ಮೊಬೈಲ್ ನಂಬರನ್ನು ಎಂಟರ್ ಮಾಡಿ 1900ಗೆ SMS ಮಾಡಿ. SMS ಮಾಡಿದ ಕೆಲವೇ ಕ್ಷಣಗಳಲ್ಲಿ ನಿಮಗೆ 1901 ಒಂದು ಮೆಸೇಜ್ ಬರುತ್ತೆ. ಸೊ ಅದು ನಿಮ್ಮ ಪೋರ್ಟ್ ID ಆಗಿರುತ್ತೆ. ಸೊ ಆ ಒಂದು ಐಡಿನ ನೀವು ಯಾರಿಗೂ ಹೇಳಬೇಡಿ, ಯಾಕಂದರೆ ನೀವು ಆ ಒಂದು ಐಡಿನ ಬೇರೆಯವರಿಗೆ ಹೇಳಿದರೆ ನಿಮ್ಮ ನಂಬರನ್ನು ಬೇರೆಯವರು ತಗೊಳ್ಳುವಂತಹ ಚಾನ್ಸಸ್ ಇರುತ್ತೆ. ಫ್ರೆಂಡ್ಸ್, ನಿಮಗೆ ಆ ಒಂದು ID SMS ಬಂದ ನಂತರ ನೀವೇನು ಮಾಡಬೇಕಂದ್ರೆ, ಸೊ ಫಾರ್ ಎಕ್ಸಾಂಪಲ್ ಆಗಿ ಹೇಳ್ತೀನಿ. ಸೊ ನೀವು ಏರ್ಟೆಲ್ನಿಂದ ಜಿಯೋಗೆ ನೀವು ಪೋರ್ಟ್ ಆಗ್ತಾ ಇದ್ದೀರಾ ಅಂತ ಇಟ್ಟುಕೊಳ್ಳೋಣ. ಸೊ ನೀವೇನು ಮಾಡಬೇಕು, ಆವಾಗ ಜಿಯೋ ಆಫೀಸ್ಗೆ ಅಥವಾ ನಿಮ್ಮ ಹತ್ತಿರದ ಜಿಯೋ ರಿಟೇಲರ್ ಹತ್ರ ಹೋಗಿ ಸೊ ನಿಮ್ಮ ಪೋರ್ಟ್ ID ತೋರಿಸಿ, ನಾನು ಈ ರೀತಿಯಾಗಿ ಪೋರ್ಟ್ ಆಗ್ತಾ ಇದ್ದೀನಿ ಅಂತ ಹೇಳಿದರೆ ಅವರು ನಿಮಗೆ ಅದೇ ನಂಬರನ್ನು ಜಿಯೋ ನೆಟ್ವರ್ಕಿಗೆ ಪೋರ್ಟ್ ಮಾಡಿ ಕೊಡ್ತಾರೆ. ಸೊ ಅಥವಾ ನೀವು ಜಿಯೋನಿಂದ ಏರ್ಟೆಲ್ಗೆ ಆಗ್ತಾಯಿದ್ರೆ ನಿಮ್ಮ ಹತ್ತಿರದ ಏರ್ಟೆಲ್ ಆಫೀಸ್ಗೆ ಹೋಗಿ, ಅಥವಾ ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥ ಯಾರಾದರೂ ಏರ್ಟೆಲ್ ರಿಟೇಲರ್ ಇರ್ತಾರಲ್ಲ ಅವ್ರ ಹತ್ರ ಹೋಗಿ, ಸೊ ಆ ಒಂದು SMS ಬಂದಿರುತ್ತಲ್ಲ ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಆ ಒಂದು SMS ನೀವು ತೆಗೆದುಕೊಂಡು ಹೋಗಬೇಕಾಗುತ್ತೆ. ಅಂದರೆ ನಿಮ್ಮ ಫೋನಿಗೆ SMS ಬಂದಿರುತ್ತಲ್ಲ, ನಿಮ್ಮ ಫೋನ್ನ ತೆಗೆದುಕೊಂಡು ಹೋಗಬೇಕಾಗಿರುತ್ತೆ. ಸೊ ಆ ಒಂದು ನಂಬರ್ನ ತೋರಿಸಿದರೆ ಸಾಕು, ಅವರು ನಿಮಗೆ ಪೋರ್ಟ್ ಮಾಡಿ ಕೊಡ್ತಾರೆ. ಸೊ ನೀವು ಯಾವ ನೆಟ್ವರ್ಕಿಗೆ ಜಾಯ್ನಿಂಗ್ ಆಗಬೇಕಂತ ಅಂದ್ಕೊಂಡಿದ್ರಲ್ಲ, ಆ ನೆಟ್ವರ್ಕಿಗೆ ಅವರು ನಿಮ್ಮ ನಂಬರನ್ನು ಪೋರ್ಟ್ ಮಾಡಿ ಕೊಡ್ತಾರೆ. ಫ್ರೆಂಡ್ಸ್, ನೀವು ನಿಮ್ಮ ನಂಬರನ್ನು ಪೋರ್ಟ್ ಮಾಡಲಿಕ್ಕೆ ಹೋಗುವಾಗ ನೀವು ನಿಮ್ಮ ಹಿಂದೆ ಆಧಾರ್ ಕಾರ್ಡ್ ಅಥವಾ ಪ್ಯಾನ್ ಕಾರ್ಡ್ ಯಾವುದಾದ್ರೂ ಒಂದು ಡಾಕ್ಯುಮೆಂಟನ್ನು ತೆಗೆದುಕೊಂಡು ಹೋಗಬೇಕಾಗುತ್ತೆ. ಯಾಕಂದರೆ ನೀವು ಒಂದು ನೆಟ್ವರ್ಕ್ನಿಂದ ಇನ್ನೊಂದು ನೆಟ್ವರ್ಕಿಗೆ ಆಗಿರ್ಬೋದು, ಅಥವಾ ಹೊಸ ಸಿಮ್ ಕಾರ್ಡ್ ತೊಗೊಂಡಾಗೂ ನಾವು ಐ ಡಿನ ಸಬ್ಮಿಟ್ ಮಾಡಬೇಕಾಗತ್ತಲ್ಲ. ಸೊ ಅದಕ್ಕಾಗಿ ID ಕೂಡ ನಿಮ್ಮ ಜೊತೆಯಲ್ಲಿ ನೀವು ತೆಗೆದುಕೊಂಡು ಹೋಗಬೇಕಾಗುತ್ತೆ. ಫ್ರೆಂಡ್ಸ್, ಈ ರೀತಿಯಾಗಿ ನೀವು ನಿಮ್ಮ ಮೊಬೈಲ್ ನಂಬರನ್ನು ಚೇಂಜ್ ಮಾಡದೆ ಯಾವುದೇ ನೆಟ್ವರ್ಕಿಗೆ ನೀವು ಪೋರ್ಟ್ ಆಗ್ಬೋದು. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್.